ಮೇಡಮ್, ನಾಳೆಯಿಂದ ಮುಂದಿನ ನಡೆ ಏನು ಅಂತ ಹೇಳಿದ್ರೆ, ಇವತ್ತಿನ ಅಸೋಸಿಯೇಷನ್ ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ಸ್ ಇದೆ, ಅವ್ರು ನಮ್ಮ ಶಿವಕುಮಾರ್ ಅವರು ಧ್ವನಿ ಎತ್ತಲ್ಲ, ಅವ್ರು ಮಾತಾಡ್ತಾ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ದಯವಿಟ್ಟು ಧ್ವನಿ ಎತ್ತಿ, ಅಲ್ಲಿ ಯಾರು ತೆಲುಗು ಆರ್ಟಿಸ್ಟ್ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ, ಅಲ್ಲಿ ಏನಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆಯಾ, ಸುಮ್ಮನೆ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಕೂತ್ಕೊಂಡು ಪ್ರಯೋಜನ ಇಲ್ಲ, ಅಲ್ಲಿ ಹೋಗ್ತಾ ನಿಮಗೇನೋ ತೊಂದರೆಗಳಾಗ್ತಾ ಇದೆಯಾ, ಏನು ಇಲ್ವಾ, ಆಮೇಲೆ ಅಸೋಸಿಯೇಷನ್ ಮಾಡಿ ಯಾರ್ಯಾರು ಆ್ಯಕ್ಟ್ರೆಸ್ ಇದ್ದಾರೆ ಅವರೆಲ್ಲ ದಯವಿಟ್ಟು ಮೆಂಬರ್ ಮಾಡ್ಕೊಳ್ಳಿ. ಟೆಲಿವಿಷನ್ ಅಸೋಸಿಯೇಷನ್ ಏನಿದೆ, ಟೆಲಿವಿಷನ್ ಅಸೋಸಿಯೇಷನ್ ಸಂಬಂಧಪಟ್ಟಿರ್ತಕ್ಕಂಥ ನಟರುಗಳನ್ನ ಮೆಂಬರ್ಶಿಪ್ ಮಾಡ್ಕೋಬೇಕು. ಮೆಂಬರ್ಶಿಪ್ ಮಾಡ್ಕೊಂಡಲ್ವ ನಿಮ್ಗೆ ಗೊತ್ತಾಗೋದು ಏನು ವಿಚಾರ ಏನಿಲ್ಲ. ಇವರು ಕೊರೋನಾ ಟೈಮಲ್ಲಿ ಬರ್ತಾರೆ, ಎರಡು ಅಕ್ಕಿ ಕೊಡ್ತಾರೆ, ನಾನು ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಹೇಳ್ತಾರೆ, ಇದು ಅದಕ್ಕೆ ಸೀಮಿತವಾಗಬಾರ್ದು. ತಮ್ಮ ಮಾಧ್ಯಮದ ಮುಖಾಂತರವಾಗಿ ಶಿವಕುಮಾರ್ ಅವರು ಮನವಿ ಮಾಡ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು ಶಿವಕುಮಾರ್ ಅವರಿಗೆ, ದಯವಿಟ್ಟು ಇವತ್ತು ಯಾರ್ಯಾರು ನಮ್ಮ ನಟರು ಯಾರೋ ತಮಿಳ್ನಾಡಿಗೆ, ಇನ್ನೊಂದು ಆಂಧ್ರಗೆ, ಹೈದರಾಬಾದ್ ಯಾವುದಕ್ಕೆ ಹೋಗ್ಬೋದು, ಅವ್ರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲ ಅಂತ ಹೇಳಿದ್ರೆ ತಾವೇನು ಸಂಸ್ಥೆಯನ್ನು ಕಟ್ಟಿದ್ದೀರಿ ಅದಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಯಾರು ಬರೋ ಪ್ರಯತ್ನವನ್ನು ಮಾಡಿ. ನಾಳೆಯಿಂದ ಇವತ್ತೇನು ಯಾರ್ಯಾರು ನಟರಿದ್ದಾರೆ ಅವರೆಲ್ಲರೂ ಇದು ಈ ವಿಚಾರ ಇದು ಇಲ್ಲಿಗೆ ನಿಲ್ಲಲ್ಲ. ಇದು ದಯವಿಟ್ಟು ಮಾಧ್ಯಮದ ಮುಖಾಂತರವಾಗಿ ಶಿವಣ್ಣವ್ರಿಗೆ ಮನವಿ ಮಾಡ್ತೀನಿ, ಇದ್ರ ಪರವಾಗಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಮತ್ತು ಎಲ್ಲ ಯಾರ್ಯಾರು ನಟರಿದ್ದಾರೆ ಅವರೆಲ್ಲರೂ ಇದ್ರ ಪರವಾಗಿ ಧ್ವನಿ ಎತ್ತಬೇಕು. ಇವತ್ತು ಒಬ್ರಿಗೆ ಅವಮಾನ ಆಗಿರ್ತಕ್ಕಂಥದ್ದಲ್ಲ, ಈ ಚಂದನ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ, ಕನ್ನಡಕ್ಕೆ ಆಗಿರ್ತಕ್ಕಂಥ ಅವಮಾನ, ಅವರೊಬ್ಬರಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ಅದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ವಿಚಾರಕ್ಕೆ ನಾನು ಸೀರಿಯಲ್ ಬಿಡ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ, ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಾಗಿರಲಿ. ಮೇ ಬಿ ಬೆಳಿಗ್ಗೆ ರಾಂಗ್ ಇನ್ಫಾರ್ಮೇಷನ್ ಬಂದಿತ್ತು ಅನ್ಸುತ್ತೆ, ಬಟ್ ಏನು ನಾನು ಇವತ್ತು ಮಾತಾಡಿದ್ನೋ ಅದು ನೂರಕ್ಕೆ ನೂರು ಸತ್ಯ. ಯಾಕಂದರೆ ಈಗ ತಾನೇ ನಮ್ಮ ಅಮ್ಮನ ನಾನು ಮಾತಾಡ್ಸ್ಕೊಂಡು ಅವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತೊಗೊಂಡಿದ್ದೀನಿ. ಸೊ 100% ಸತ್ಯ. ಸೊ ಏನೇ ಊಹಾಪೂಹ ಇದ್ದರು ದಯವಿಟ್ಟು ನನಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.